ಇದ್ದರೆ ಹಾಗೆ ಅವರಲ್ಲಿ ಮುಗ್ಧ ಮನಸ್ಸಿದೆ, ದುಡಿಯುವ ಹಂಬಲ ಇದೆ, ಮಾತಿಗಿಂತ ಕೃತಿಯೇ ಲೇಸು ಎನ್ನುವ ದಾಟಿ ಅವರದ್ದಾಗಿದೆ. ಹೌದು, ಎಂದೂ ಶಾಲೆ ಮೆಟ್ಟಿಲು ಹತ್ತದೆ ನಾಲ್ಕು ಅಕ್ಷರ ಕಲಿಯದೇ ಇದ್ರೂ ತಮ್ಮ ಬದುಕು ತಮ್ಮ ಸಹಬಾಳ್ವೆಯಲ್ಲೇ ಖುಷಿ ಕಂಡು ಕೃಷಿ ಹೊಂಡ ನಿರ್ಮಿಸಿಕೊಂಡು ಆನಂದದ ಜೀವನ ಕಂಡುಕೊಂಡವರೇ ಇಂದಿನ ದೇಶ ಕೃಷಿ ಸಾಧಕ ಪ್ರಗತಿಪರ ರೈತ ಬಸನಗೌಡ ಪಾಟೀಲ್. ಮೂಲತಃ ನವಲಗುಂದ ತಾಲೂಕಿನ ಸೊಟಕನಹಾಳ ಗ್ರಾಮದ ರೈತ ಬಸವರಾಜ್ ಒಣ ಬೇಸಾಯದ ಮಾರ್ಗದಲ್ಲೇ ಖುಷಿ ಕಂಡವರು. ತದನಂತರ ದೇಶಪಾಂಡೆ ಫೌಂಡೇಶನ್ ವರ ಎಂಬಂತೆ ನೀಡಿದ ಕೃಷಿ ಹೊಂಡವನ್ನ ತಮ್ಮ 3 ಎಕರೆ ಜಮೀನಿನಲ್ಲಿ 100x100 ಸುತ್ತಳತೆಯಲ್ಲಿ ನಿರ್ಮಿಸಿಕೊಂಡ ಅವರು ಅತ್ಯುತ್ತಮ ಆದಾಯದ ಕನಸನ್ನ ಸಾಕಾರ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೆಸರು, ಹತ್ತಿ, ಗೋವಿನ ಜೋಳ, ಸೂರ್ಯಕಾಂತಿ ಬೆಳೆದ ಅವರು ಮುಂಬರುವ ದಿನಗಳಲ್ಲಿ ಮೀನುಗಾರಿಕೆ ಕೈಗೊಳ್ಳಲು ದೇಶಪಾಂಡೆ ಫೌಂಡೇಶನ್ಗೆ ಮನವಿ ಸಲ್ಲಿಸಿ ತೋಟಗಾರಿಕೆ ತರಕಾರಿ ಬೆಳೆಯುವಂತ ಆಲೋಚನೆಗೆ ಇತರೆ ರೈತರಿಂದ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಭೂತಾಯಿ ದುಡಿಮೆಯನ್ನೇ ನಂಬಿ ಅಕ್ಷರ ಸಾಕ್ಷರತೆಯನ್ನೇ ಕೃಷಿಯಲ್ಲಿ ಸಾಧಿಸಿದ ರೈತ ಬಸನಗೌಡ ಪಾಟೀಲ್ ಕೃಷಿ ಸಾಧನೆ ಚುಟುಕು ಮಾತನ್ನ ಕೇಳೋಣ, ಬನ್ನಿ. ಭೂತಾಯಿಯ ಮಡಿಯಲ್ಲಿ, ಭೂತಾಯಿಯ ಸೇವೆಯಲ್ಲಿ, ಭೂತಾಯಿಯ ಕಾಯಕದಲ್ಲಿ ಕೈಲಾಸ ಕಂಡವನು ಒಬ್ಬರೇ ರೈತ. ಆ ರೈತನಿಗೆ ವರವಾದದ್ದೇ ಕೃಷಿ ಹೊಂಡ. ಈ ಕೃಷಿ ಹೊಂಡದ ಮೂಲಕ ನವಲಗುಂದ ತಾಲೂಕು ಸೊಟಕನಹಾಳ ಗ್ರಾಮದ ರೈತ ಬಸನಗೌಡ ಅವರು ಅತಿ ಉತ್ತಮ ಫಸಲನ್ನು ಪಡೆದುಕೊಂಡು ಕೃಷಿ ಹೊಂಡಕ್ಕೆ ಜೈ ಎಂದಿದ್ದಾರೆ. ಬನ್ನಿ, ಅವರು ಕೃಷಿ ಹೊಂಡದ ಮೂಲಕ ಕೈಗೊಂಡಂತಹ ಕೆಲಸ ಏನು, ಸಾಧನೆ ಏನು ಎಂಬುದನ್ನು ಅವರ ಮಾತಿಂದಲೇ ಕೇಳೋಣ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಕೃಷಿ ಹೊಂಡದ ಮೂಲಕ ನೀವು ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೆದಿರಿ, ಮತ್ತು ಕೃಷಿ ಹೊಂಡ ನಿಮಗೆ ಯಾವ ರೀತಿ ಸಹಕಾರಿ ಆಗೈತಿ? ನಮ್ಮದು ಕೃಷಿ ಹೊಂಡಲಿದ್ದ ಭಾಳ ಉತ್ಪನ್ನ ಚಲೋ ಆಗಿದೆ. ಆದರೆ ಅದರಲ್ಲಿದ್ದ ದೇಶಪಾಂಡೆ ಫೌಂಡೇಶನ್ಲಿದ್ದ ನಾವು ಗೋವಿನ ಜೋಳ, ಹತ್ತಿ, ಕಡಲೆ, ಗೋಧಿ ಎಲ್ಲ ಚಲೋ ತಕ್ಕೊಂಡಿದ್ದೀವಿ. ನಿಮ್ಮಂತೆ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಳ್ಳೋ ರೈತರಿಗೆ ಏನು ಹೇಳ್ತೀರಿ? ಎಲ್ಲರೂ ಕೃಷಿ ಹೊಂಡ ಮಾಡಿಕೊಳ್ಳಿ ಅಂತೇಳಿ ನಾನು ಕೇಳ್ಕೊತೀನಿ. ಈಗ ಕೃಷಿ ಹೊಂಡದ ಮೂಲಕ ನಿಮ್ಮ ಜಮೀನಿನಲ್ಲಿ ನೀವು ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೆದಿರಿ, ಯಾವ ರೀತಿ ಲಾಭವನ್ನು ತಗೊಂಡಿರಿ? ನಾವು ಕೃಷಿ ಹೊಂಡಲಿದ್ದ ಗೋವಿನ ಜೋಳ ತಗೊಂಡಿದ್ದೇವೆ, ಗೋಧಿ ತಗೊಂಡಿದ್ದೇವೆ, ಕಡಲೆ ತಗೊಂಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಮಗೆ ದೇಶಪಾಂಡೆ ಫೌಂಡೇಶನ್ಲಿದ್ದ ಎಲ್ಲ ಚಲೋ ಆಗಿದೆ, ಇನ್ನೂ ರೈತರು ಇದನ್ನು ಮಾಡಿಕೊಳ್ಳಿ ಅಂತೇಳಿ ನಾನು ಕೇಳ್ಕೊತೀನಿ. ದೇಶಪಾಂಡೆ ಫೌಂಡೇಶನ್ನು ರೈತರಿಗಾಗಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಈ ಕೃಷಿ ಹೊಂಡದ ಮೂಲಕ ಕೃಷಿ ಹೊಂಡವನ್ನು ಕೊಟ್ಟು ಬೀಜೋಪಚಾರ, ಅದರ ಜೊತೆಗೆ ಈ ರೈತರು ಬೆಳೆದಂತಹ ಬೀಜಗಳನ್ನು ಖರೀದಿ ಮಾಡ್ತಾ ಇದೆ, ಅದು ನಿಮಗೆ ಉಪಯೋಗವಾಗಿದೆ ಹೇಗೆ? ನಮಗೆ ಗೋವಿನ ಜೋಳ, ಕಡಲೆ ಉಪಯೋಗ. ಇದಿಷ್ಟು ರೈತ ಬಸನಗೌಡ ಅವರ ಅಭಿಪ್ರಾಯ. ಕೃಷಿ ಹೊಂಡದ ಮೂಲಕ ರೈತನ ಬಾಳು ಹಸನಾಗಿದೆ ಎಂಬುದು ಅವರ ಹೃದಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗಜಾನನ್ ಜೊತೆ ರಿಪೋರ್ಟರ್ ಶ್ರೀಧರ್ ಪೂಜಾರ, ನವಲಗುಂದ. ಪವರ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲಾಬರೇಷನ್ ವಿತ್ ದೇಶಪಾಂಡೆ ಫೌಂಡೇಶನ್. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.